ನಮಸ್ಕಾರ ವೀಕ್ಷಕರೇ, ಸಚಿವ ಕೆ ಗೋಪಾಲಯ್ಯ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಖುದ್ದಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಎಲ್ಲರ ಸಮಸ್ಯೆಗಳಿಗೆ. ಸರ್ಕಾರ ಆಕ್ಟಿವ್ ಆಗಿದೆ, ನಾವು ಪ್ರತಿಯೊಬ್ಬರಿಗೂ ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದೀವಿ. ಯಾವುದೇ ಸಮಸ್ಯೆಗಳಿದ್ರೆ ಕರೆ ಮಾಡಿ ಅಂತ. ಈ ಸಂಕಷ್ಟದ ಸಂದರ್ಭದಲ್ಲಿ ನೀವು ಯಾರು ಮನೆಯಿಂದ ಹೊರಗಡೆ ಬರೋಕ್ಕಾಗಲ್ಲ, ನಾವು ಅರ್ಥ ಮಾಡ್ಕೊಳ್ಬಹುದು. ಆದರೆ News18 ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಬಗೆಹರಿಸ್ಕೊಳ್ಬಹುದು. ಒಬ್ಬರ ಸಮಸ್ಯೆ ಹಲವರ ಸಮಸ್ಯೆನೂ ಕೂಡ ಆಗಿರುತ್ತೆ. ಹಾಗಾಗಿ ಅದು ಯಾವುದೇ ಊರಿರಬಹುದು, ಕರ್ನಾಟಕದ ಯಾವುದೇ ಮೂಲೆ ಮೂಲೆ ಇರಬಹುದು, ಅಥವಾ ಬೆಂಗಳೂರೇ ಇರಬಹುದು, ಆ ಎಲ್ಲ ಸಮಸ್ಯೆಗಳಿಗೆ ಆಹಾರ ಮತ್ತು ನಾಗರಿಕ ಸಚಿವರು ಈ ಫುಡ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ. ಸರ್, ಇನ್ನೊಂದು, ಈಗ ಹೊರ ರಾಜ್ಯದ ಕಾರ್ಮಿಕರು ಇರ್ತಾರೆ ಅಥವಾ ನಿರ್ಗತಿಕರು ಇರ್ತಾರೆ, ಅವ್ರಿಗೆ ನೀವು ಕಾರ್ಡು ಇದು ಸ್ವಂತ ಅವ್ರಿಗೊಂದು ಅಡ್ರೆಸ್ಸು ಇರೋದಿಲ್ಲ. ಅಂಥ ಪರಿಸ್ಥಿತಿ ಈಗಷ್ಟೇ ನಾನು ಅಲ್ಲಿ ಬ್ಯಾಂಕಲ್ಲಿ ಬರಕ್ಕೆ ನೋಡ್ತಾ ಇದ್ದೆ. ಅಲ್ಲೂ ಒಂದಷ್ಟು ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ ಸುಮ್ಮನೆ. ಅವ್ರು ದಿನಾಲು ಕೆಲಸಕ್ಕೆ ಹೋಗೋರು, ಅವ್ರನ್ನ ಯಾರೋ ಬಂದು ಪಿಕಪ್ ಮಾಡ್ಕೊಂಡೋಗ್ತಾರೆ, ವಾಪಸ್ ಕರ್ಕೊಂಡ್ಬಿಡ್ತಾರೆ, ಇಂಥ ಜನಗಳು. ಇವರಿಗೆ ಆಹಾರ ಯಾವ ರೀತಿಯಲ್ಲಿ ಮತ್ತು ಸಿದ್ಧ ಆಹಾರ ಯಾವ ರೀತಿಯಲ್ಲಿ, ಊಟ ಯಾವ ರೀತಿಯಲ್ಲಿ ಸಿಗುತ್ತೆ? ನಿನ್ನೆ ಕಂದಾಯ ಸಚಿವ ಮೊನ್ನೆ ಕಂದಾಯ ಸಚಿವರು ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಸಭೆಯನ್ನು ಮಾಡಿ ಯಾರ್ಯಾರು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ, ಈ ಕರೋನಾ ಪ್ರಾರಂಭ ಆದಮೇಲೆ ಅವರನ್ನು ಆಚೆ ಕಳಿಸಿದ್ದಾರೆ, ಎಲ್ಲ ಅಪಾರ್ಟ್ಮೆಂಟ್ನ ಮಾಲೀಕರನ್ನು ಕರೆಸಿ, ಕಟ್ತಾ ಇರ್ತಕ್ಕಂಥ ಕರೆಸಿ, ಯಾರ್ಯಾರು ನಿಮ್ಮಲ್ಲಿ ಕೆಲಸ ಮಾಡ್ತಾ ಇರೋ ಅವ್ರನ್ನೆಲ್ಲ ವಾಪಸ್ ಕರೆಸ್ಕೊಬೇಕು. ಕರೋನಾ ಮುಗಿಯೋವರೆಗೂ ನೀವು ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಮಾಡ್ದ ಹೋದ್ರೆ ನಿಮ್ಮ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೇವೆ. ಪಕ್ಷ ಈಗ ಉತ್ತರ ಪ್ರದೇಶ ಬಿಹಾರದಿಂದ ಬಂದಿರತಕ್ಕಂಥವ್ರು, ನಾನು ಇರ್ತಕ್ಕಂಥ ಪ್ರದೇಶದಲ್ಲೇ 400 ಜನ ಇದ್ದಾರೆ. ನನ್ನ ವಾರ್ಡ್ನಲ್ಲಿ ರುಷ್ವಾತಿ ನಗರದಲ್ಲಿ 400 ಜನ ಇದ್ದಾರೆ. ಪ್ರತಿನಿತ್ಯ 2 ಹೊತ್ತಿನ ಊಟವನ್ನು, ಮಧ್ಯಾಹ್ನ ರಾತ್ರಿ ಊಟವನ್ನು ಕೊಡ್ತಾ ಇದ್ದೇನೆ. ನಾಳೆಯಿಂದ ಅವರಿಗೆ ಯಾರ್ಯಾರನ್ನ ಅಡುಗೆ ಮಾಡ್ಕೊಂತೀವಿ ಅಂತಂದರೆ, ಒಂದು 20 ದಿನಕ್ಕಾಗುವಷ್ಟು ಇದನ್ನು ಕಿಟ್ಟನ್ನು ಕೊಡ್ತಾ ಇದ್ದೇವೆ. ಇವತ್ತು ಲೇಬರ್ ಡಿಪಾರ್ಟ್ಮೆಂಟು ಮುಖ್ಯಮಂತ್ರಿಗಳ ಆದೇಶದ ಅನ್ವಯ ಮಾಡ್ತಾ ಇದ್ದಂಥ ಅಂಥ ಕುಟುಂಬಗಳನ್ನು ಗುರುತಿಸಿ, ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು, ಮತ್ತು ಇವತ್ತು ಹೊಟ್ಟೆಪಾಡಿಗಾಗಿ ಬಂದಿರತಕ್ಕಂಥ, ಅದು ಗುಲ್ಬರ್ಗ ಇರ್ಬೋದು, ರಾಯಚೂರು ಇರ್ಬೋದು, ಅನೇಕ ಸಾವಿರಾರು ಕುಟುಂಬಗಳು ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. ಎಲ್ಲಿ ನಗರ ಪ್ರದೇಶ ಇದೆ ಅಲ್ಲಿ ಬಂದು ಇದನ್ನ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಮಾಡಿದ್ವಿ. ಅವ್ರಿಗೆ ಲೇಬರ್ ಡಿಪಾರ್ಟ್ಮೆಂಟ್ ಮುಖ್ಯನ ಆಹಾರವನ್ನು ಕೊಡಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ, ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸ್ತೇವೆ. ಓಕೆ, ಇನ್ನು ಸಾಕಷ್ಟು ಜನ ಗುಳೆ ಹೊರಟು ಬಿಟ್ಟಿದ್ದಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ ಬಿಸಿಲ ಮೇಲೆ. ಅಲ್ಲಿ ಏನು ಬಿಸಿಲು ಅಂತಿಲ್ಲ, ಇದು ಅಂತಿಲ್ಲ, ಪಾಪ ಅವ್ರ ಮುಂದೆ ಏನು ಅಂತ ದಾರಿ ಕಾಣದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ತಮಗೂ ಗೊತ್ತಿದೆ, ಬೇರೆ ರಾಜ್ಯದವರು ಮತ್ತು ಉತ್ತರ ಕರ್ನಾಟಕದವರು, ನಮ್ಮ ರಾಜ್ಯದವರೇ ಕೂಲಿ ಕಾರ್ಮಿಕರು ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರೀಗ ಬೇರೆ ಬೇರೆ ಊರುಗಳ ಹತ್ರ ನಡ್ಕೊಂಡು ಹೋಗ್ತಾ ಇದ್ದಾರೆ, ಈಗ ಒಂದು ವಾರದಿಂದನೆ ಹೊರಟಿದ್ದಾರೆ. ಸೊ ಅವರುಗಳಿಗೆ, ಅವ್ರಿಗೂ ಅಷ್ಟೇ, ಏನೂ ಇರೋದಿಲ್ಲ, ಅವ್ರಿಗೆ ಊಟ ಯಾವ ರೀತಿಯಲ್ಲಿ ಪ್ರೊವೈಡ್ ಮಾಡ್ತೀರ? ಈಗ ನಮ್ಮ ಸರ್ಕಾರದ ಗಮನಕ್ಕೆ ಬಂದಾದ್ಮೇಲೆ, ಇಲ್ಲ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಾದ್ಮೇಲೆ, ನಾನು ಎಲ್ಲರಲ್ಲೂ ಎಲ್ಲ ಪಕ್ಷದ ಮುಖಂಡರುಗಳನ್ನು ನಾನು ಕೇಳ್ಕೊಳ್ತಕ್ಕಂಥದ್ದು, ಗ್ರಾಮ ಪಂಚಾಯತಿಯಿಂದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯವರೆಗೂ ನಾನು ಕೇಳ್ಕೊಳ್ತಕ್ಕಂಥದ್ದು, ನಾವೆಲ್ಲ ಮಾನವೀಯತೆಯಿಂದ ಈ ಕಷ್ಟದ ಕಾಲದಲ್ಲಿ ಯಾರು ಬಡವರಿದ್ದಾರೆ ಆ ಥರ ನಮ್ಮ ಗಮನಕ್ಕೆ ಬಂದಾಗ ನಾವೆಲ್ಲ ಮಾನವೀಯತೆಯಿಂದ ಅವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಮೇಲೆ ಸರ್ಕಾರ ಬದ್ಧವಾಗಿದೆ, ಆ ಕುಟುಂಬಕ್ಕೆ ನಾವು ಸಹಾಯ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ಇದನ್ನ ನಮಗೆ ಕಣ್ಣಿಗೆ ಇದ್ದು ಬಿದ್ದಂತ ಸಂದರ್ಭದಲ್ಲಿ, ಈಗ ಮೊನ್ನೆ ತುಮಕೂರು ರಸ್ತೆಯಲ್ಲೇ ರಾತ್ರಿ 8:30 700-800 ಜನ ಹೋಗ್ತಕ್ಕಂಥದ್ದನ್ನ ಇದ್ದ ನೋಡುದು. ಪಕ್ಷ ಬೆಂಗಳೂರಿನಲ್ಲಿ ಅವ್ರೆ ತಿರ್ಗಾ ಅವ್ರ ಹಳ್ಳಿಗೆ ಹೋದ್ಮೇಲೆ ತಿರ್ಗಿನ ಕಾಯಿಲೆ ಜಾಸ್ತಿ ಆಗ್ಬೋದು ಅಂತಕ್ಕಂಥ ಇದ್ದಲ್ಲಿ ಅವರೆಲ್ಲ ಇದೆಲ್ಲ ಆಗೋವರೆಗೂ ಅವ್ರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಬೇಕು, ಮಲಗೋದಕ್ಕೆ ಚೌಲ್ಟ್ರಿಗಳನ್ನ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ಬೆಂಗಳೂರಿನಲ್ಲಿ ಅನೇಕ ಚೌಲ್ಟ್ರಿಗಳನ್ನ ಬುಕ್ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ಇಂಥ ಸಂದರ್ಭ ಬಂದಾಗ ಚೌಲ್ಟ್ರಿನಲ್ಲಿ ಬಿಟ್ಟು ಉಚಿತವಾಗಿ ಊಟವನ್ನ ಕೊಡ್ತಕ್ಕಂಥ, ಆಮೇಲೆ ಲೇಬರ್ ಡಿಪಾರ್ಟ್ಮೆಂಟು ನಿನ್ನೆ ಮೊನ್ನೆಯಿಂದ ಬಹುಶಃ ಇವತ್ತಿಂದ ಬಹಳ ಸ್ಪೀಡ್ ಅಪ್ ಆಗುತ್ತೆ. ಯಾರಿಗೆ ಊಟ ಇಲ್ಲ ಊಟವನ್ನು ಕಡ್ಡಾಯ ಊಟವನ್ನು ಕೊಡ್ತಕ್ಕಂಥದ್ದು 2 ಹೊತ್ತು, ಯಾರಿಗೆ ಕಿಟ್ಗಳನ್ನು ಬೇಕು ನಾವೇ ಅವರೇ ಆಹಾರವನ್ನು ಮಾಡ್ಕೊಂತೀವಿ ಅಂದ್ರೆ ಕಿಟ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬೆಂಗಳೂರಿನಲ್ಲಿ ಒಂದೊಂದು ಕ್ಷೇತ್ರಕ್ಕೆ 3,000-5,000-6,000 ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಓಕೆ, ರೈಟ್. ರಾಜೇಶ್ವರಿ ಕರೆ ಮಾಡಿದ್ದಾರೆ, ಎಲ್ಲಿಂದ ಕಾಲ್ ಮಾಡ್ತಿದ್ರಮ್ಮ? ನಮಸ್ಕಾರ, ಹೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ ಸರ್. ನಾವು 5 ವರ್ಷ ಆಯ್ತು ಸರ್ BPL ಕಾರ್ಡ್ ಮಾಡ್ಸಿ, ಕಾರ್ಡ್ ಇಲ್ಲ ಸರ್, ನಮ್ಗೆ 2 ಸರಿ ಮಾಡಿಸ್ತೀವಿ ಬಂದಿಲ್ಲ. ನಾವು ಬಾಡಿಗೆ ಮನೆಯಲ್ಲಿ ಇರೋದು, ನಮ್ ಗಂಡ ಇಲ್ಲ, ನಾವೇನ್ ಮಾಡೋದು ಸರ್? ಯಾವ್ದಮ್ಮ ತಂದ? ಉಲ್ಮಂಗ್ಲ ಸರ್, ಆನೇಕಲ್ ತಾಲೂಕು. ಈಗ ಅಪ್ಲೈ ಮಾಡಿದ್ರ ನೀವು? ಹೌದು ಸರ್, 2 ಸರಿ ಅಕ್ಲೈಸ್ಮೆಂಟ್ ಇದೆಯಾ? ಇದೆ ಸರ್. ಇದ್ರೆ ನೀವು ಇದನ್ನ ಕರೋನಾ ಇದ್ರದ ಕಡಿಮೆ ಆಗ್ಲಿ. ನೀವು ಬಾಡಿಗೆ ಮನೆಯಲ್ಲ ಇರ್ತಕ್ಕಂಥದ್ದು? ಹೌದು ಸರ್, ಬಾಡಿಗೆ ಮನೆಯಲ್ಲಿ. ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ
ಸೂಚನೆಯನ್ನ ಕೊಟ್ಟಿದ್ದೇನೆ. ಫೆಬ್ರವರಿ 22ನೇ ತಾರೀಕು ಇನ್ನ ಕರೋನಾ ಕರ್ನಾಟಕದ ಮಟ್ಟಿಗೆ ಇನ್ನ ಬಂದಿರಲಿಲ್ಲ. ನಾನು ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ 3 ತಿಂಗಳಲ್ಲಿ ಕಾರಣ ಮಾಡಿಕೊಡ್ಲೇಬೇಕು ಇರ್ತಕ್ಕಂಥದ್ದಂತ ಸೂಚನೆಯನ್ನ ಕೊಟ್ಟಿದ್ದೆ. ಬಹುಶಃ ಇದು ಮಾರ್ಚ್ ಪ್ರಾರಂಭದಲ್ಲೇ ಇದನ್ನ ಕರೋನಾ ಪ್ರಾರಂಭ ಆಗಿರೋದ್ರಿಂದ ಈಗ ನಿಲ್ಲಿಸಿದೀವಿ ಇದನ್ನ. ಕೂಡಲೇ ಅವ್ರು ಅಪ್ಲೈ ಮಾಡಿದ್ರೆ ಕರೋನಾ ಮುಗಿದಾದ್ಮೇಲೆ 2-3 ತಿಂಗಳಲ್ಲಿ ರಾಜ್ಯದಲ್ಲಿ ಏನು ಅಪ್ಲೈ 2 ಲಕ್ಷ ಜನಕ್ಕೆ ನಾವು BPL ಕಾರ್ಡ್ ಅನ್ನ ಕೊಡಬೇಕು. ಆ ಕಾರ್ಡ್ನ ಕೊಡ್ತಕ್ಕಂತ ವ್ಯವಸ್ಥೆನ ತ್ವರಿತಗತಿಯಲ್ಲಿ 2-3 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಸೂಚನೆಯನ್ನ ನಮ್ಮ ಅಧಿಕಾರಿಗಳ ಮುಖೇನ ಎಲ್ಲಾ ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ. ಈಗ ಅವ್ರಿಗೆ ಆಹಾರದ ವ್ಯವಸ್ಥೆ ಏನು ಸರ್? ಹಾಗಾದ್ರೆ ಈಗ ಎಲ್ಲಿ ನೀವು ಆನೇಕಲ್ ಅಮ್ಮ ಇರೋದು? ಹುಲಮಂಗಲ. ತಮ್ಮ ಫೋನ್ ನಂಬರ್ ಇದೆಯಾ? ಕೊಡಿ ಫೋನ್ ನಂಬರ್ ಹೇಳಿ. ಅಲ್ಲಿ ತಹಶೀಲ್ದಾರ್ಗೆ ಹೇಳ್ತೀನಿ ನಾನು. ತಹಶೀಲ್ದಾರ್ಗೆ ಹೇಳಿ ಫೋನ್ ನಂಬರ್ ಕೊಡ್ಬೇಕು. ನಮ್ಮಲ್ಲಿ ತಗೊಂಡಿರ್ತಾರೆ, ನಮ್ಮಲ್ಲಿ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ನಂಬರ್ ತಗೊಂಡಿರ್ತಾರೆ, ನಿಮ್ಗೆ ತಲುಪಿಸಲಾಗುತ್ತೆ. ಥ್ಯಾಂಕ್ ಯು ರಾಜೇಶ್ವರಿ ಅವರೇ ಕಾಲ್ ಮಾಡಿದ್ದಕ್ಕೆ. ನಿಮ್ಗೆ ನಿಮ್ಮ ನಂಬರ್ ನ ನಮ್ಮ ಕಂಟ್ರೋಲ್ ರೂಮ್ ನಲ್ಲಿ ತಗೊಂಡಿರ್ತಾರೆ. ರೈಟ್. ಹೀಗೆ ಈಗ ನಾವು ನೋಡ್ತಾ ಇದ್ವಿ ಪಡಿತರದ್ದು ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಇವ್ರು ಗುಂಪಾಗಿ ಸೇರೋದು, ತಗೊಳ್ಳೋದು ಹೇಗೆ ಚೀಟಿ ಇಲ್ದೆ ಅವ್ರಿಗೆ ಅಂತ. ಈಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು ನೀವೇ ಹೇಳಿದ್ರಿ, 2 ಲಕ್ಷ ಜನಕ್ಕೆ ಕಾರ್ಡ್ ಕೊಡ್ಬೇಕಾಗಿತ್ತು ಅಂತ. ಈ ರಾಜೇಶ್ವರಿ ಅವ್ರು ಈಗ ಏನ್ ಕಾಲ್ ಮಾಡಿದ್ರಲ್ಲ, ಈ ತರ ಸಾಕಷ್ಟು ಜನ ನಮ್ಗೆ ಅಯ್ಯೋ ಕಾರ್ಡ್ ಮಾಡ್ಸಕ್ ಅಪ್ಲೈ ಮಾಡಿದೀವಿ, ನಮಗ್ ಕಾರ್ಡ್ ಇಲ್ಲ, ನಾವು ಆಟೋ ಓಡಿಸ್ತೀವಿ ಕಾರ್ಡ್ ಇಲ್ಲ ಏನ್ ಮಾಡೋದು, ಬಾಡಿಗೆ ಮನೇಲಿದ್ದೀವಿ ಕಾರ್ಡ್ ಇಲ್ಲ ಏನ್ ಮಾಡೋದು. ಈಗ ರೈಟ್ ನಾವು ನೀವು ಒಬ್ರಿಗೆ ತಹಶೀಲ್ದಾರ್ಗೆ ಹೇಳಿದ್ರಿ, ಅವ್ರಿಗೆ ಎಷ್ಟೋ ಜನಕ್ಕೆ ಫೋನ್ ಮಾಡ್ಬೇಕು ಅಥವಾ ಯಾವ್ದೋ ಟಿವಿ ಚಾನೆಲ್ ಫೋನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈಗ ತೀರಾ ಕಷ್ಟದಲ್ಲಿರ್ತಕ್ಕಂಥ ಈಗ ತಮ್ಮ ಚಾನೆಲ್ ಮುಖದ 1,000 ಜನಕ್ಕೆ ಅನುಕೂಲ ಆಗುತ್ತೆ. ನಾನು ಅಧಿಕಾರಿಗಳಿಗೂ ಸೂಚನೆಯನ್ನ ಕೊಡ್ತೇನೆ, ತಮ್ಮ ಮುಖೇನ ಸೂಚನೆಯನ್ನ ಕೊಡ್ತೇನೆ. ಯಾರು ಬಡವರಿದ್ದಾರೆ ನಿಮ್ಮ ರೇಂಜ್ಗಳಲ್ಲಿ, ಯಾರು ಊಟ ಇಲ್ಲ, ಇದಾಗಲೇ ಸರ್ಕಾರ ಗಮನಿಸ್ತಾ ಇದೆ, ಅಧಿಕಾರಿಗಳ ಮುಖೇನ ಲಿಸ್ಟ್ ಮಾಡಿಸ್ತಾ ಇದೆ. ಪಶ ಅಂತ ಕುಟುಂಬಕ್ಕೆ ಊಟ ಬೇಕು ಅಂದ್ರೆ ಊಟ, ಅವ್ರು ರೇಷನ್ ಬೇಕು ಅಂದ್ರೆ ರೇಷನ್ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾರಂಭ ಆಗಿದೆ. ಇನ್ನ ದೊಡ್ಡ ಮಟ್ಟದಲ್ಲಿ 20 ನಾಳೆಯಿಂದ ಪ್ರಾರಂಭ ಆಗಿ ಬಹುಶಃ ಈ ರಾಜ್ಯದಲ್ಲಿ ಇರ್ತಕ್ಕಂತ ಕಡು ಬಡವರು ಏನಿದ್ದಾರೆ, ನಾವು ಆಹಾರ ಧಾನ್ಯ ಕೊಡೋದ್ರ ಜೊತೆಗೆ ಅವ್ರಿಗಿಂತ ಇನ್ನ ಯಾವ್ದೋ ಒಂದು ಕೆಳವರ್ಗದ ಕುಟುಂಬದಲ್ಲಿ ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರು, ಹೊರಗಡೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಕುಟುಂಬ ಏನಿದೆ, ಖಂಡಿತವಾಗೂ ಅವರ ಹಸುವಿನಿಂದ ನಲಬಾರದಂತಕ್ಕಂಥದ್ದು ಮುಖ್ಯಮಂತ್ರಿಗಳಾದ ಚಿಂತನೆ. ನಾವೆಲ್ಲರೂ ಅವರ ಜೊತೆ ಸೇರಿ ಹಗಲು ರಾತ್ರಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ನ ಮಾಡ್ತಾ ಇದ್ದೇವೆ. ಓಕೆ, ಒಂದು ಪ್ರಶ್ನೆಗೆ ಗೋಪಾಲಯ್ಯ ಅವರೇ, ಎಲ್ಲರೂ ಜನಪ್ರತಿನಿಧಿಗಳ ವಿಚಾರದಲ್ಲಿ ಏನು ಅವರ ಸಂಬಳದ ಡೊನೇಷನ್ ಕೊಟ್ಟರು ಕೆಲವರು, ಇನ್ನು ಕೆಲವರು ಅವರ ಫಂಡ್ ಅಲ್ಲಿ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ. ನೀವು ಸರ್ಕಾರದ ಕಡೆಯಿಂದ ಏನೇನು ಕೆಲಸ ಮಾಡಬೇಕು ಆಕ್ಟಿವ್ ಆಗಿ ಮಾಡ್ತಾ ಇದ್ದೀರಿ, ಆದರೆ ಈ ಪ್ರಶ್ನೆ ಏನಂತಂದ್ರೆ ಎಷ್ಟೋ ಜನ ವೈಯಕ್ತಿಕವಾಗಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಅಡ್ವಾಂಟೇಜ್ ತಗೋತಾರೆ, ಅವ್ರು ವೈಯಕ್ತಿಕವಾಗಿ ಏನ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಕೇಳ್ತಾರೆ. ಸೊ ಕೆ ಗೋಪಾಲಯ್ಯನವರು ವೈಯಕ್ತಿಕವಾಗಿ ಏನ್ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ? ಬಹುಶಃ ಒಂದ್ ಕಡೆ ಸರ್ಕಾರ, ನಾವು ಇನ್ನೊಂದು ಕಡೆ ನಾನು ವೈಯಕ್ತಿಕವಾಗಿ. ಸರ್ಕಾರ ಏನ್ ಮಾಡ್ತಾ ಇದೆ ಅಷ್ಟೇ ಪ್ರಮಾಣದಲ್ಲಿ. ಇವತ್ತೇನು ನನಗೆ ಫೋನ್ ಬರ್ತದೆ, ಯಾರನ್ನು ಕಾಯಕ್ ಹೋಗೋದಿಲ್ಲ. ನಂದೇ ಆದ ವ್ಯವಸ್ಥೆನಲ್ಲಿ ನಾನು ಇಡೀ ರಾಜ್ಯಕ್ಕೆ ಇಲ್ಲಿಂದ ವೆಹಿಕಲ್ಸ್ ಕಳ್ಸಿ ಮಾಡ್ಸಕ್ ಹೋಗೋದಿಲ್ಲ. ನನ್ನ ಸುತ್ತಮುತ್ತಲಿರ್ತಕ್ಕಂಥ, ಇವತ್ತು ನೆಲಮಂಗಲ 1/2 ಗಂಟೆ ಹೋಗಿ 1/2 ಗಂಟೆಲಿ ಬರ್ಬೋದು, ಇವತ್ತು ಸಂಜೆ ಒಳಗೆ ಆ ಕುಟುಂಬಕ್ಕೆ ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಇದೆ ಎಲ್ಲ ಇನ್ನೊಂದ್ ಕಡೆಯಿಂದ ಫೋನ್, ನಾವು 30 ಜನ ಇದ್ದೀವಿ, ನಮಗೆ ಊಟ ಇಲ್ಲ, ನನ್ನ ಒಂದು 20-30-40 ಕಿಲೋಮೀಟರ್ ಇದರಲ್ಲಿ ಕೂಡಲೇ ಅವ್ರಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಈ ಬೆಳಿಗ್ಗೆ ನನ್ನ ಕ್ಷೇತ್ರದಲ್ಲೇ ವಂಡರ್ಫುಲ್ ಸರ್, ಲೆಟ್ಸ್ ಗೋ ಇನ್ ಡೀಟೇಲ್. ಅದಕ್ಕಿಂತ ಮುಂಚೆ ಚಾಮರಾಜನಗರದಿಂದ ಸುಮಿತ್ರಾ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸುಮಿತ್ರಾ ಅವರೇ, ಸಚಿವರು ಇದ್ದಾರೆ, ಮಾತನಾಡಿ. ಬೇಡ ಸುಮಿತ್ರಾ ಅವರೇ, ನಮಸ್ಕಾರ, ಮಾತಾಡಿ. ಅದೇ ಸರ್, ನಮ್ದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಫುಡ್ ಬರಲ್ಲ ನಿಮ್ಗೆ ಅಂತ ಹೇಳಿದ್ರು ಸರ್. ಅಮ್ಮ ನಿಮ್ ಬಹಳ ದಿನ ಆಯ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು, ಇದು ಕೇಂದ್ರ ಸರ್ಕಾರ ಒಂದ್ 15 ದಿವಸದಿಂದ ನಾವು ಮಕ್ಕಳಿಗೆ ಬೆರಳು ಬರ್ಲಿಲ್ಲ ಅಂತ ಹೇಳಿ ತುಂಬಾ ಹಿಂಸೆ ಆಗೋಯ್ತು ಸರ್. ಅದು ಇವಾಗ ನಮ್ದು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಿದ್ದಾರೆ ಸರ್. ಹೌದಾ, ಅದ್ ಮಾಡ್ಸ್ಲಿಲ್ಲ ಅಂತಂದ್ರೆ ಬಹಳ ನಿಮ್ ವರ್ಷದ್ಗಟ್ಲೆ ಟೈಮ್ ಕೊಟ್ಟಿತ್ತಮ್ಮ, ವರ್ಷಗಟ್ಲೆ ಟೈಮ್ ಕೊಟ್ಟಿತ್ತು, ಮಾಡ್ಸ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗ ಅದ್ ಇದಾಗುತ್ತೆ. ಅದು ಒಂದ್ ಮಗುದು ಚಿಕ್ಕ ಮಗು ಇತ್ತು ಸರ್, ಅದ್ರಿಂದ ಆ ಮಗುಗೋಸ್ಕರ ಈ ತರ ಕಷ್ಟ ಆಗೋಯ್ತು ಸರ್. ಇವಾಗ ರೇಷನ್ ಕೊಡ್ಲಾ ಅಂತಿದ್ದಾರೆ, ಏನ್ ಮಾಡೋದು ಅಂತ. ಇಲ್ಲ, ಅದು ಕ್ಯಾನ್ಸಲ್ ಆಗಿರುತ್ತೆ, ನಾವು ಹೊಸದಾಗಿ ಮಾಡಿಸ್ಬೇಕಾಗುತ್ತೆ. ಈ ಕರೋನಾ ಎಲ್ಲ ಕಡ್ದಾದ್ಮೇಲೆ ಅರ್ಜಿ ಹಾಕಿ ತಿರ್ಗ ಮತ್ತೊಂದ್ಸಲ ನೀವು ಹೊಸದಾಗಿ ಕಾರ್ಡ್ ಅನ್ನು ತಗೋಬೇಕಾಗುತ್ತೆ. ಈಗ ಅವ್ರಿಗೆ ಊಟದ ವ್ಯವಸ್ಥೆ ಏನು? ಒನ್ಸ್ ಅಗೇನ್ ಅದೇ ಪ್ರಶ್ನೆ. ನಾ ಎಲ್ಲಿ ಚಾಮರಾಜನಗರದಲ್ಲಿ ಎಲ್ಲಿರ್ತಕ್ಕಂಥದ್ದು?
ನಿಮ್ಮ ನಂಬರ್ ಕೊಡಿ ನಮಗೆ. ಅಲ್ಲಿ ಆ ತಹಶೀಲ್ದಾರ್ಗೆ ಅಲ್ಲಿ ಅಲ್ಲಿ ತಹಶೀಲ್ದಾರ್ ಇಲ್ಲ ಫುಡ್ ಅಸಿಸ್ಟೆಂಟ್ ಕೇಳ್ತೀವಲ್ಲಿ, ಅಲ್ಲಿ ಹೇಳ್ಬಿಟ್ಟು ತಮ್ಮ ಫೋನ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅಲ್ಲಿನ ಊಟದ ವ್ಯವಸ್ಥೆ ಇಲ್ಲ ಫುಡ್ ಕಿಟ್ ಅನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೇನೆ. ನಮ್ಮಲ್ಲಿ ಆ ನಂಬರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಅದನ್ನ ಸಚಿವರಿಗೆ ತಲುಪಿಸುವಂತ ಕೆಲಸವನ್ನ ನ್ಯೂಸ್ 18 ಮಾಡುತ್ತೆ. ಇನ್ನಷ್ಟು ಮಾತಾಡೋಣ. ಸೊ ನಿಮ್ಗೆ ಯಾವುದೇ ರೀತಿಯ ಈ ತರದ ಆಹಾರ ಸಂಬಂಧಿ ಅಥವಾ ನಾಗರಿಕ ಪೂರೈಕೆ ಸಂಬಂಧಿ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ಕಾಲ್ ಮಾಡಿ ಸಚಿವರ ಜೊತೆ ಮಾತನಾಡಬಹುದು. ನ್ಯೂಸ್ 18 ಸ್ಟುಡಿಯೋದಲ್ಲಿ ಸಚಿವ ಕೆ ಗೋಪಾಲಯ್ಯನವರು ಇದ್ದಾರೆ. ಇನ್ನಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ ಗೌಡ. ನಾನು ವಿಡಿಯೋ ಮಾಡ್ತಿರೋ ಕಾರಣ ಬಂದು ಅಫ್ಕೋರ್ಸ್ ಕರೋನಾ ವೈರಸ್ ಬಗ್ಗೆ ಒಂದು ಸ್ಮಾಲ್ ಪ್ರಿಕಾಷನ್ ಮೆಷರ್ ಕೊಡೋಕೆ. ನಿಮ್ಗೆಲ್ಲ ಗೊತ್ತಿದೆ ಅಫ್ಕೋರ್ಸ್ ಟಿ ವಿ ಚಾನೆಲ್ಸ್ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀರ ನೀವು ಏನ್ ಮಾಡಬೇಕು ಅಂತ. ಬಟ್ ಒಂದು ಸ್ಮಾಲ್ ಪ್ರಿಕಾಷನರಿ ಮೆಷರ್ ಹೇಳ್ತೀನಿ. ಹ್ಯಾಂಡ್ ವಾಶ್. ಏನಕ್ಕೆ ಹ್ಯಾಂಡ್ ವಾಶ್ ವೆರಿ ಇಂಪಾರ್ಟೆಂಟ್ ಅಂದರೆ, ಕೈನ ನಾವು ಆಲ್ಮೋಸ್ಟ್ ಸಾಕಷ್ಟು ಟೈಮ್ ಮುಖಕ್ಕೆ ಕೈ ಹೋಗ್ತಾನೆ ಇರುತ್ತೆ. ನಾವೇನೋ ಮೀಸೆ ಸರಿ ಮಾಡ್ಕೊಳ್ಳೋದು, ಕೂದು ಕಣ್ಣು ಮೂಗು ಏನೋ ಒಂದು ಮಾಡ್ತಾ ಇರ್ತೀವಿ. ಸೊ ಮುಖದಲ್ಲಿರೋ ಅಬ್ಸಾರ್ಪ್ಷನ್ ಕೆಪಾಸಿಟಿ ವೈರಸ್ಗಳದ್ದು ಸಾಕಷ್ಟು ಜಾಸ್ತಿ ಇದೆ. ಸೊ ಆದ್ರಿಂದ ಆದಷ್ಟು ಕೈನ ಸ್ಯಾನಿಟೈಸ್ ಮಾಡಿಕೊಂಡು ಕೈನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಆಮೇಲೆ ಮಾಸ್ಕ್ ಎಲ್ಲರೂ ಧರಿಸಬೇಕಾಗಿಲ್ಲ. ಸೊ ಯಾರಿಗೆ ಕೆಮ್ಮಿದೆ ಇದಿದೆ ಅದು ಬೇರೆಯವ್ರಿಗೆ ಹರಡದೇ ಇರೋ ರೀತಿ ನೀವು ಅದನ್ನು ಮಾಸ್ಕ್ನ ಧರಿಸ್ಕೊಟ್ಟು ತುಂಬ ಒಳ್ಳೆಯದು. ಸೊ ಬಿ ಸೇಫ್, ಏನು ಪ್ಯಾನಿಕ್ ಆಗುವಂಥದ್ದು ಏನೂ ಇಲ್ಲ. ಎಷ್ಟು ಕ್ಲೀನಾಗಿರ್ತಾರೋ ಅಷ್ಟು ಒಳ್ಳೆಯದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಸಾಗರ್ ಮಾತಾಡ್ತಾ ಇದ್ದೇನೆ. ಇವತ್ತು ಕೊರೋನಾ ವೈರಸ್ ಬಗ್ಗೆ ಸಾಕಷ್ಟು ಸುದ್ದಿ ಹರಡ್ತಾ ಇದೆ. ಯಾರು ಭಯ ಪಡಬೇಕು. ಆಹಾರ ಸಚಿವ ಕೆ ಗೋಪಾಲಯ್ಯ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಬೆಂಗಳೂರಿನಿಂದ ಸಂತೋಷ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ, ಮಾತನಾಡಿ. ಹಲೋ ಸಂತೋಷಿ, ಓಕೆ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಮಾತಾಡಿ. ಹಾ ಸರ್, ಇದು ನಮ್ದು ರೇಷನ್, ಇದು ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ನಾವು ರೇಷನ್ ತಗೊಳಕ್ ಹೋದಾಗ ರೇಷನ್ ಅಂಗಡಿಯಲ್ಲಿ ಅವರು ನಮ್ಗೆ ಇದು ಗೋಧಿ ಇಲ್ಲ, ಇದು ರವೆ ಕೊಡ್ತಾರೆ, ಹಿಟ್ಟು ಕೊಡ್ತಾರೆ ಒಂದ್ ಕೆಜಿದು. ಆಮೇಲೆ ಸೋಪ್ ಕೊಡ್ತಾರೆ, 20 rupees ಸೋಪ್, 25 rupees ಕೊಡ್ತಾರೆ ಸರ್. ಅದನ್ನೆಲ್ಲ ನಮಗ್ ಬೇಡ, ನಮಗ್ ಸರ್ಕಾರದಿಂದ ಏನ್ ಕೊಟ್ಟಿದ್ದಾರೆ ಮೆಸೇಜ್ ಅಲ್ಲಿ ಏನ್ ಬಂದಿದೆ ಅಷ್ಟೇ ಕೊಡಿ ಸರ್ ಅಂತಂದ್ರೆ, ಇಲ್ಲ ನೀವು ತಗೊಳ್ಳೇಬೇಕು, ಇಲ್ಲ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಈಗ ಕ್ಯಾನ್ಸಲ್ ಮಾಡೋದು ಅವರಲ್ಲ, ನಮ್ಮ ಇಲಾಖೆ. 3 ತಿಂಗಳು ನೀವು ರೇಷನ್ ತಾಂಡ್ಲಿಲ್ಲ ಅಂತಂದ್ರೆ ಸಸ್ಪೆಂಡ್ ಅಲ್ಲಿ ಇಡ್ತೀವಿ. 3 ತಿಂಗಳು ರೇಷನ್ ತಾಂಡ್ಲಿಲ್ಲ ಅಂದ್ರೆ ಅವ್ ಯಾವ ಸೊಸೈಟಿನವರು ಕಾರಣ ರೇಷನ್ ಇದ್ ಮಾಡಕ್ ಬರೋದಿಲ್ಲ. ಈಗ ತಾವು ಒಳ್ಳೆ ಕ್ವಶನ್ ಅನ್ನ ಕೇಳಿದ್ರ, ಪ್ರಶ್ನೆಯನ್ನ ಕೇಳಿದ್ರ, ನಾನು ಎಲ್ಲ ಅಂಗಡಿ ಮಾಲೀಕರಿಗೆ ನಮ್ಮ ಅಧಿಕಾರಿಗಳ ಮುಖ್ಯನ ಕೇಳ್ಕೊಂತ ಇದ್ದೇನೆ. ಯಾರಿಗೂ ಬಲವಂತ ಮಾಡಬೇಡಿ. ಹಣ ಇರ್ತಕ್ಕಂಥವ್ರು ತಗೊಂತಾರೆ, ಇಲ್ಲ ಅಂತ ಇಲ್ಲಾಂದ್ರೆ ತಗೊಂಡ್ಲೇಬೇಕು ಅಂತ ಅಂದ್ಬಿಟ್ಟು ಯಾವುದೋ ಕಡ್ಡಾಯ ನಿಯಮ ಇಲ್ಲ. ಅವಶ್ಯಕತೆ ಇರ್ತಕ್ಕಂಥವ್ರು ದಿನಸಿ ವಸ್ತುಗಳನ್ನ ಕೊಂಡ್ಕೊಬೇಕಾ, ಕೊಂಡ್ಕೊಂಡ್ಲಿ ಉಳಿದವರು ಯಾರಿಗೂ ಬಲವಂತ ಮಾಡಬಾರ್ದು ಅಂತಕ್ಕಂತ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅವರು ಜೊತೆಗೆ ಅಲ್ಲಿ ಅಲ್ಲಿ ರೇಷನ್ ಕಾರ್ಡ್ ಅವರು ಅಂಗಡಿ ಅವರು ಏನು ಬೇರೆ ಏನು ಕೊಡ್ತಾ ಇದಾರೆ, ಅವರು ಬೇರೆ ಹಿಟ್ ಕೊಡ್ತಾ ಇದಾರೆ, ರವೆ ಕೊಡ್ತಾ ಇದಾರೆ, ಸರ್ಕಾರ ಕೊಡ್ತಾ ಇರುವಂತ ಇದನ್ನ ಕೊಡ್ತಾ ಇಲ್ಲ. ಅದನ್ನ ಕೊಂಡ್ಕೊಬೇಕು ಅಂತ ಅಂದ್ಬಿಟ್ಟು ಯಾವುದೇ ನಾವು ನಿರ್ದೇಶನ ಕೊಟ್ಟಿಲ್ಲ. ಈಗ ನಾನು ಅಂಗಡಿ ಮಾಲೀಕರುಗಳು, ನಮ್ಮ ಜಾಯಿಂಟ್ ಡೈರೆಕ್ಟರು ಮತ್ತೆ ನಮ್ಮ ಎ ಸಿ ಎಸ್ ಮುಖ್ಯನ ಕಮಿಷನ್ ಮುಖ್ಯನ ನಾನು ಅವ್ರಿಗೆ ಸೂಚನೆಯನ್ನ ಕೊಡ್ತೇನೆ, ಯಾರು ಬಲಂತ ಮಾಡಬಾರ್ದು. ಇವತ್ತು ನಾವೇನು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ, ಯಾವುದೇ ಒಂದು ಕುಟುಂಬಕ್ಕೆ ನೋವಿನಿಂದ ರೇಷನ್ ಕೊಡಬೇಡಿ. ನಾವೇನು ಆಹಾರ ಧಾನ್ಯವನ್ನು ಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ, ಅದರಲ್ಲೂ ಮೋಸ ಆಗದ ರೀತಿ ನೀವು ಅಕ್ಕಿ ಮತ್ತು ಗೋಧಿಯನ್ನ ಕಡ್ಡಾಯವಾಗಿ ವಿತರಣೆ ಮಾಡಬೇಕು ಅಂತಕ್ಕಂಥದ್ನ ನಾನು ನೆನ್ನೆನೂ ಸಹ ಹೇಳಿದ್ದೇನೆ, ಇವತ್ತು ಸಹ ಹೇಳ್ತೇನೆ. ಯಾವ್ದಾದ್ರು ಆ ರೀತಿ ನನ್ನ ಗಮನಕ್ಕೆ ಬಂದ್ರೆ ಖಂಡಿತ ಕಠಿಣವಾದ ಕ್ರಮಗಳನ್ನ ತಾಂತೇನೆ. ಬೆಂಗಳೂರಿನಿಂದ ಬಾಬು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಾಬು ಅವರೇ, ಸಚಿವರ ಜೊತೆ ಮಾತನಾಡಿ. ನಮಸ್ಕಾರ ಬಾಬು ಅವರು, ಹೇಳಿ. ನಮಸ್ಕಾರ ಸರ್, ಬೀದಿ ವ್ಯಾಪಾರಿ ಸರ್. ಹೇಳಿ. ನಮ್ಮ ಮಹಿಳಾ ಬೀದಿ ವ್ಯಾಪಾರಿಗಳಂದ್ರೆ ಅದ್ರಲ್ಲಿ ಹೆಚ್ಚಿನವರು ಮಹಿಳಾ ಬೀದಿ ವ್ಯಾಪಾರಿಗಳು ವಿಧೇಯರಿದ್ದಾರೆ. ವಿಧೇಯರು ಕೆಲವರು ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಕಾರ್ಡ್ನ ಆ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡಿರೋರಿಗೆ ಕೆಲವರಿಗೆ ರಿಜೆಕ್ಟ್ ಮಾಡಿದ್ದಾರೆ, ತಿರ್ಗಾ ಕೆಲವರು ಅಪ್ಲೈ ಮಾಡಿದ್ದಾರೆ, ಯಾರಿಗೂ ಕಾರ್ಡ್ ಬಂದಿಲ್ಲ. ಇವಾಗ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಬೆಂಗಳೂರು ಮರಿಯಪ್ಪನ ಪಳ್ಳಿ ಜ್ಞಾನ ಭಾರತಿ ಲೇಔಟ್. ಹೇಳಿ. ನಮ್ಗೇನಂದ್ರೆ ನಮ್ ಬೀದಿ ವ್ಯಾಪಾರಿಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇವಾಗ ರೇಷನ್ ಕಾರ್ಡ್ ಇಲ್ಲದೆ ಇರೋರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀರಾ ಸರ್ಕಾರದಿಂದ? ಈಗ ಯಾರಿಗೆ ರೇಷನ್ ಕಾರ್ಡ್ ಇಲ್ಲ, ಕೂಲಿ ಮಾಡ್ತಾ ಇದ್ರ, ವ್ಯಾಪಾರ ಮಾಡ್ತಾ ಇದ್ರ, ಇದನ್ನ ಅಂತದನ್ನ ಲೇಬರ್ ಡಿಪಾರ್ಟ್ಮೆಂಟ್ ಈಗಾಗಲೇ ಗುರುತಿಸತಕ್ಕಂತ ಕೆಲಸವನ್ನ ಮಾಡಿದೆ. ನೀವು ಲೇಬರ್ ಕಾರ್ಡ್ ಮಾಡಿಸಿದ್ರಾ? ಅದು ನಮ್ದು ಲೇಬರ್ ಡಿಪಾರ್ಟ್ಮೆಂಟ್ ಅದು.